ಕುಮಾರ್ ಕಟೀಲ್ಗೆ ಪ್ರತಿಕ್ರಿಯಿಸುವಷ್ಟು ದೊಡ್ಡ ಜನ ನಾನಲ್ಲ. ನಾನು ಅವರಿಗೆ ಒಂದು ಪ್ರಶ್ನೆ ಕೇಳ್ತೇನೆ, ಎತ್ತಿನ ಹೊಳೆಯ ಬಗ್ಗೆ ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ. ಎತ್ತಿನ ಹೊಳೆ ನಮ್ಮ ಸರ್ಕಾರ ಮಾಡುವಾಗ ಇಲ್ಲಿ ಇಡೀ ಜಿಲ್ಲೆಯ ನಮ್ಮ ಜನರನ್ನು ಎತ್ತಿಕಟ್ಟಿ ಎತ್ತಿನ ಹೊಳೆಗೆ ವಿರೋಧ ಮಾಡಿದಂಥ ವ್ಯಕ್ತಿ ಇವತ್ತು ಕೋಲಾರದಲ್ಲಿ ಹೋದರೆ ಎತ್ತಿನ ಹೊಳೆಗೆ ಸಪೋರ್ಟು, ಮಂಗಳೂರಲ್ಲಿ ಬಂದರೆ ಎತ್ತಿನ ಹೊಳೆಗೆ ವಿರೋಧ. ಆ ದ್ವಂದ್ವ ನಿಲುವು ಯಾಕೆ ನಿಮ್ಮಲ್ಲಿ? ಸಿದ್ದರಾಮಯ್ಯ ನಿಮಗೆ ಯಾವ ಆ್ಯಂಗಲಲ್ಲಿ ಭಯೋತ್ಪಾದಕ ಅಂತ ಕಾಣ್ತಾರೆ? ಇದು ಭಯೋತ್ಪಾದಕತೆ. ಏನು ಮೊನ್ನೆ ಆ ವಿದ್ಯಾರ್ಥಿಗಳಿಗೆ ಹೊಡೆದಾಡಿದ್ರಲ್ಲ ಬಜರಂಗ ದಳದವರು, ಅದು ಭಯೋತ್ಪಾದನೆ. ಸಿದ್ದರಾಮಯ್ಯ ನೇರವಾಗಿ ಮಾತನಾಡ್ತಾರೆ, ಅವರನ್ನು ಭಯೋತ್ಪಾದಕ ಅಂತ ಅವರು ಕರಿಬೇಕಾದ್ರೆ ನಳಿನ್ ಕುಮಾರ್ ಕಟೀಲ್ರ ಮಟ್ಟ ಯಾವುದು ಅಂತೇಳಿ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕಷ್ಟೇ.